benefits of FMS. So FMS na benefits koli yenenu. The potential benefits from the implementation and utilization of flexible manufacturing system have been detailed by numerous research on the subject. Yenen irbodu? Ondu, less wastage. Multiple productions ni madodrinda yenagta hogutte? So wastage anadu yenagta hogutte? Recycled agta hogutte. So adrinda nimma wastage anadu tumbha kadame agutte. Then fewer workstations. ಒಂದೊಂದು ಪ್ರಾಡಕ್ಟ್ಗೂ ನೀವು ಒಂದೊಂದು ಸಬ್ಸಪ್ರೇಟ್ ಡಿಪಾರ್ಟ್ಮೆಂಟ್ ಇಟ್ಕೊಳ್ಳೋದು, ಒಂದೊಂದು ಸಬ್ಸಪ್ರೇಟ್ ಪ್ಲಾಂಟ್ನ ಎಸ್ಟಾಬ್ಲಿಷ್ ಮಾಡೋದ್ರ ಬದಲು ನೀವು ಒಂದೇ ಪರ್ಟಿಕ್ಯುಲರ್ ಪ್ಲಾಂಟಲ್ಲಿ ಎರಡು ಅಥವಾ ಅದಕ್ಕಿಂತ ಜಾಸ್ತಿ ಪ್ರಾಡಕ್ಟ್ ನೀವು ಪ್ರೊಡ್ಯೂಸ್ ಮಾಡೋದಾದರೆ ಆಟೋಮೆಟಿಕ್ಕಾಗಿ ನಿಮ್ಮ ವರ್ಕ್ ಸ್ಟೇಷನ್ಸ್ ಏನಾಗ್ತಾ ಹೋಗುತ್ತೆ? ಕಡಿಮೆ ಆಗ್ತಾ ಹೋಗುತ್ತೆ. ದೆನ್ ಕ್ವಿಕ್ಕರ್ ಚೇಂಜಸ್ ಆಫ್ ಟೂಲ್ಸ್, ಡೈಸ್ ಆ್ಯಂಡ್ ಸ್ಟ್ಯಾಂಪಿಂಗ್ ಮೆಷಿನರಿ. ಸೊ ಇಮ್ಮಿಡಿಯೇಟ್ ಆಗಿ ಚೇಂಜಸ್ಗಳನ್ನ ಮಾಡ್ಕೊಳ್ತಾ ಹೋಗ್ಬೋದು. ನೀವು ಇಮ್ಮಿಡಿಯೇಟ್ ಆಗಿ ನಿಮ್ಮ ಡಿಸೈನ್ ಚೇಂಜ್ ಆದಂಗೆ ಸಿಸ್ಟಮ್ನ ಏನು ಮಾಡ್ಬೋದು, ಸೊ ಆಟೋಮೆಟಿಕ್ ಆಗಿ ಚೇಂಜಸ್ ಮಾಡ್ಕೋಬೋದು. ದೆನ್ ರೆಡ್ಯೂಸ್ಡ್ ಡೌನ್ ಟೈಮ್. ಸೊ ರೆಡ್ಯೂಸ್ಡ್ ಡೌನ್ ಟೈಮ್ ಅಂತ ಅಂದ್ರೆ ಅರ್ಥ ಏನು? ನಿಮ್ಮ ಒಂದು ಪರ್ಟಿಕ್ಯುಲರ್ ಆಕ್ಟಿವಿಟಿನ ಮಾಡ್ತಾ ಇದ್ರೆ, ಸೊ ಇಮ್ಮಿಡಿಯೇಟ್ ಆಗಿ ಚೇಂಜಸ್ ಮಾಡಬೇಕು ಅಂತ ಅಂದ್ರೆ ಆ ಪರ್ಟಿಕ್ಯುಲರ್ ಟೈಮ್ ಇದೆಯಲ್ಲ, ಒಂದು ಪರ್ಟಿಕ್ಯುಲರ್ ಆಕ್ಟಿವಿಟಿ ಮಾಡೋ ಮಾಡ್ತಾ ಇನ್ನೊಂದು ಆಕ್ಟಿವಿಟಿಗೆ ಚೇಂಜ್ ಮಾಡೋ ಟೈಮ್ ಇದೆಯಲ್ಲ, ಅದನ್ನ ಏನು ಮಾಡ್ಬೋದು? ರೆಡ್ಯೂಸ್ ಮಾಡ್ಬೋದು. ದೆನ್ ಬೆಟರ್ ಕಂಟ್ರೋಲ್ ಓವರ್ ದ ಕ್ವಾಲಿಟಿ. ಸೊ ನಿಮ್ಮ ಒಂದು ಕ್ವಾಲಿಟಿ ಮೇಲೆ ಏನಾಗ್ತಾ ಹೋಗುತ್ತೆ? ನಿಮ್ಮ ಒಂದು ಕಂಟ್ರೋಲಿಂಗ್ ಪವರ್ ಜಾಸ್ತಿ ಆಗ್ತಾ ಹೋಗುತ್ತೆ. ರೆಡ್ಯೂಸ್ಡ್ ಲೇಬರ್, ನಾನು ಆಗಲೇ ಹೇಳಿದೆ, ಒಂದೊಂದು ಪ್ರಾಡಕ್ಟು ನೀವು ಒಂದೊಂದು ಸಬ್ಸಪ್ರೇಟ್ ವರ್ಕ್ ಸ್ಟೇಷನ್ ಇಟ್ಕೊಂಡ್ರೆ ಅಂದೇನಾಗುತ್ತೆ, ಅದಕ್ಕೆ ನಿಮ್ಗೆ ಎಕ್ಸ್ಟ್ರಾ ಲೇಬರ್ಸ್ ರಿಕ್ವೈರ್ಮೆಂಟ್ ಆಗುತ್ತೆ. ಸೊ ಒಂದೇ ಮೆಷಿನರಿ ಮಾಡೋದ್ರಿಂದ ಏನಾಗುತ್ತೆ? ನಿಮ್ಗೆ ಆಟೋಮೆಟಿಕ್ ಆಗಿ ನಿಮ್ಮ ಒಂದು ಲೇಬರ್ ವರ್ಕ್ ಫೋರ್ಸ್ ಏನಾಗ್ತಾ ಹೋಗುತ್ತೆ? ಕಡಿಮೆ ಆಗುತ್ತೆ. ಮೋರ್ ಎಫಿಷಿಯಂಟ್ ಇನ್ವೆಂಟ್ರಿ, ಸಾರಿ, ಮೋರ್ ಎಫಿಷಿಯಂಟ್ ಯೂಸ್ ಆಫ್ ಮೆಷಿನರಿ. ನಿಮ್ಮ ಮೆಷಿನರಿನ ಕೆಪಾಸಿಟಿ ಏನಿದೆ, ಆ ಫುಲ್ ಕೆಪಾಸಿಟಿ ನೀವೇನು ಮಾಡ್ಬೋದು? ಯುಟಿಲೈಸ್ ಮಾಡ್ಕೊಳ್ಬೋದು. ವರ್ಕ್ ಇನ್ ಪ್ರೋಸೆಸ್ ಇನ್ವೆಂಟ್ರಿ ಇಸ್ ರೆಡ್ಯೂಸ್ಡ್. ನಿಮ್ಮ ಒಂದು ವರ್ಕ್ ಇನ್ ಪ್ರೋಗ್ರೆಸ್ ಅಂತ ನಾವೇನು ಕರಿತೀವಿ, ನಿಮ್ಮ ಒಂದು ಓವರಾಲ್ ಪ್ರೊಡಕ್ಷನಲ್ಲಿ ವೈಲ್ ಕನ್ವರ್ಟಿಂಗ್ ರಾ ಮೆಟೀರಿಯಲ್ ಟು ಫಿನಿಷಡ್ ಗೂಡ್ಸ್. ಸೊ ಅದನ್ನು ಏನು ಮಾಡ್ಬೋದು? ಕಡಿಮೆ ಮಾಡ್ಕೊಳ್ತಾ ಹೋಗ್ಬೋದು. ಇನ್ಕ್ರೀಸ್ಡ್ ಕೆಪಾಸಿಟಿ. ಸೊ ನಿಮ್ಮ ಓವರಾಲ್ ಕೆಪಾಸಿಟಿ ಆಫ್ ದ ಪ್ರೊಡಕ್ಷನ್ನ ಏನು ಮಾಡ್ಕೋಬೋದು? ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗ್ಬೋದು. ಇನ್ಕ್ರೀಸ್ ಪ್ರೊಡಕ್ಷನ್ ಫ್ಲೆಕ್ಸಿಬಿಲಿಟಿ ಅಂತೆ. ಅಂದರೆ ಅರ್ಥ ಏನೋ, ನಿಮ್ಮ ಒಂದು ಓವರಾಲ್ ಪ್ರೊಡಕ್ಷನ್ದು ಯಾವ ಟೈಮಲ್ಲಿ ಯಾವ ರೀತಿ ಚೇಂಜಸ್ಗಳು ಬೇಕಾದರೂ ಮಾಡ್ಬೋದು, ಇಲ್ಲಿ ನಿಮ್ಮ FMS ಸಿಸ್ಟಮ್ನ ಅಡಾಪ್ಟ್ ಮಾಡ್ಕೊಳ್ತಾರೆ. ಸೊ ಇದು ಒಂದು ನಿಮ್ಮ ಒಂದು ಲೈವ್ ಎಕ್ಸಾಂಪಲ್ ಅಥವಾ ನಿಮ್ಮ ಒಂದು ಕೇಸ್ ಸ್ಟಡಿ ಥರ ಕೊಟ್ಟಿದ್ದಾರೆ, ಯಾವ ರೀತಿ ಒಂದು ಬೆನಿಫಿಟ್ಸ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅಂತ. ಸೊ ಫೋರ್ಡ್ ಹ್ಯಾಸ್ ಪೋರ್ಡ್ $44 lakh ಇನ್ ಟು ಓವರ್ ಹಾಲಿಂಗ್ ಇಟ್ಸ್ ಟೊರೆನ್ಸ್ ಅವೆನ್ಯೂ ಪ್ಲಾಂಟ್ ಇನ್ ಚಿಕಾಗೋ, ಗೀವಿಂಗ್ ಇಟ್ ಫ್ಲೆಕ್ಸಿಬಲ್ ಮ್ಯಾನುಫ್ಯಾಕ್ಚರಿಂಗ್ ಕೇಪಬಿಲಿಟಿ ಅಂತ. ದಿಸ್ ವಿಲ್ ಅಲೋ ದ ಫ್ಯಾಕ್ಟ್ರಿ ಟು ಆ್ಯಡ್ ನ್ಯೂ ಮಾಡಲ್ಸ್ ಇನ್ ಆಸ್ ಲಿಟಲ್ ಆಸ್ 2 weeks ಇನ್ಸ್ಟೆಡ್ ಆಫ್ 2 months ಆರ್ ಲಾಂಗರ್ ಅಂತ. ಅಂದರೆ ಅರ್ಥ ಏನು? ಸೊ ಯಾವುದೋ ಫೋರ್ಡ್ ಕಂಪನಿಯವರು ಈ ಓವರ್ ಹಾಲಿಂಗ್ ಅಂತ ಅಂದರೆ ಏನು ಅಂತ ಅಂದರೆ, ಒಂದು ಪರ್ಟಿಕ್ಯುಲರ್ ಟೈಮ್ ತನಕ ಒಂದು ಮೆಷಿನರ ಯೂಸ್ ಮಾಡಿ ಅದಾದಮೇಲೆ ಇಮ್ಮಿಡಿಯೇಟಾಗಿ ಏನು ಮಾಡಬೇಕು, ಅದಕ್ಕೆ ಒಂಚೂರು ಅಪ್ಡೇಷನ್ ಕೊಡೋದಿದೆಯಲ್ಲ, ಲೈಕ್ ಒಂದು ಆಯಿಲ್ ಸಿಸ್ಟಮ್ ಚೇಂಜ್ ಮಾಡ್ಬೋದು, ಮತ್ತು ಒಂದು ಮೇಜರ್ ಮೇಂಟೆನೆನ್ಸ್ ವರ್ಕ್ನ ಮಾಡುವಂಥದ್ದು. ಸೊ ಅಂಥ ಒಂದು ಆ್ಯಕ್ಟಿವಿಟಿಗೆ ನಾವು ಓವರ್ ಹಾಲಿಂಗ್ ಅಂತ ಕರಿತೀವಿ. ಸೊ ಈ ಒಂದು FMS ಸಿಸ್ಟಮ್ನ ಅಡಾಪ್ಟ್ ಮಾಡಿಕೊಂಡು ಅವರು ಆಲ್ಮೋಸ್ಟ್ ಅರೌಂಡ್ $44 lakh ಏನು ಮಾಡಿದಾರಂತೆ, ಸೊ ಸೇವ್ ಮಾಡಿದಾರಂತೆ ಬೈ ಅಡಾಪ್ಟಿಂಗ್ ದಿಸ್. ಮತ್ತು ನಿಮ್ಮ ಓವರಾಲ್ ಫ್ಯಾಕ್ಟ್ರಿಲಿರುವಂಥ ಒಂದು ಹೊಸ ಮಾಡಲ್ಸ್ಗಳನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಬರೀ ವಿತಿನ್ 2 weeks ಅದು ರನ್ ಮಾಡಿದ್ರಂತೆ. ಹಾಗೆ ರಿಚಾರ್ಡ್ ಟ್ರಿಯೋಟೋ ರಿಪೋರ್ಟ್ಸ್ ಅನ್ ಆಟೋಮೆಟಿವ್ ನ್ಯೂಸ್ ದಟ್ ಫ್ಲೆಕ್ಸಿಮಲ್ ಯೂಸ್ಡ್ ಇನ್ 5 of 4 ಮೋಟರ್ ಕಂಪನೀಸ್ ಪ್ಲಾಂಟ್ಸ್ ವಿಲ್ ಈಡ್ $2.5 billion ಆಫ್ ಸೇವಿಂಗ್ಸ್ ಅಂತೆ. ಅಂದರೆ $2.5 billion ಅಷ್ಟು ಏನಾಗಿದೆ ಅಂತೆ, ಸೇವ್ ಆಗಿದೆ ಅಂತೆ ಈ ಒಂದು FMS ಅನ್ನೋ ಕಾನ್ಸೆಪ್ಟನ್ನು ಅವ್ರು ಇಂಪ್ಲಿಮೆಂಟ್ ಮಾಡಿಕೊಂಡು. ಸೊ ಟ್ರೋಟ್ ಆಲ್ಸೋ ರಿಪೋರ್ಟ್ಸ್ ದಟ್ ಬೈ ದ ಇಯರ್ 2000 ಫೋರ್ಡ್ ವಿಲ್ ಹ್ಯಾವ್ ಕನ್ವರ್ಟೆಡ್ 80% ಆಫ್ ಇಟ್ಸ್ ಪ್ಲಾಂಟ್ ಟು ಫ್ಲೆಕ್ಸಿಬಲ್ ಮ್ಯಾನುಫ್ಯಾಕ್ಚರಿಂಗ್. ಅಂದರೆ ಅರ್ಥ ಏನು? ಸೊ ಇನ್ಸ್ಟೆಡ್ ಆಫ್ ವೈಲ್ ಪ್ರೊಡ್ಯೂಸಿಂಗ್ ಮೋರ್ ನಂಬರ್ ಆಫ್ ಡಿಫ್ರೆಂಟ್ ಪ್ರಾಡಕ್ಟ್ಸ್ ಬೈ ಹ್ಯಾವಿಂಗ್ ಡಿಫ್ರೆಂಟ್ ಪ್ಲಾಂಟ್ ಆರ್ ಡಿಫ್ರೆಂಟ್ ವರ್ಕ್ ಸ್ಟೇಷನ್ಸ್, ವೆನ್ ಯು ಹ್ಯಾವಿಂಗ್ ಓನ್ಲಿ ಒನ್ ಪರ್ಟಿಕ್ಯುಲರ್ ಪ್ರೊಡಕ್ಷನ್ ಸಿಸ್ಟಮ್ ಆರ್ ಪ್ರೊಡಕ್ಷನ್ ಮೆಷಿನರಿ, ಇಫ್ ದೇ ಪ್ರೊಡ್ಯೂಸ್ ಡಿಫ್ರೆಂಟ್ ವೆರೈಟಿ ಆಫ್ ಪ್ರಾಡಕ್ಟ್ಸ್, ಸೊ ಆಟೋಮೆಟಿಕಲಿ ದ ಕಾಸ್ಟ್ ಆಫ್ ದ ಪ್ರಾಡಕ್ಟ್ ವಿಲ್ ಗೋಯಿಂಗ್ ಟು ರೆಡ್ಯೂಸ್. ಅದನ್ನೇ ಅವ್ರು ಹೇಳ್ತಾ ಇರೋದು ಏನು ಅಂತ ಅಂದರೆ, ಸೊ ನೀವು ಈ ಒಂದು FMS ಸಿಸ್ಟಮ್ನ ಅಡಾಪ್ಟ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ನಿಮಗೆ, ಸೊ ಆಟೋಮೆಟಿಕಾಗಿ ನಿಮ್ಮ ಓವರಾಲ್ ಪ್ರೊಡಕ್ಷನ್ ಕಾಸ್ಟ್ ಸೇವ್ ಆಗುತ್ತೆ, ಏನೋ ಕಡಿಮೆ ಆಗುತ್ತೆ. ಮೀನ್ಸ್ ಲೈಕ್ ಅಲ್ಲಿ ಏನು ಸೇವಿಂಗ್ಸ್ ಅಂತ ಹೇಳಿದರೆ, ಸೊ ಸೇವಿಂಗ್ಸ್ ಅಂದರೆ ಆಟೋಮೆಟಿಕಾಗಿ ಏನೋ ನಿಮ್ಮ ಓವರಾಲ್ ಕಾಸ್ಟ್ ಏನಾಗುತ್ತೆ, ರೆಡ್ಯೂಸ್ ಆಗುತ್ತೆ ಅಂತ. ಸೊ ಸರ್, ಲಿಮಿಟೇಷನ್ಸ್ ಇದೆಯಾ? ಅಫ್ಕೋರ್ಸ್ ಲಿಮಿಟೇಷನ್ಸ್ ಇದೆ. ಯಾಕೆ? ಬಿಕಾಸ್ FMS ಅನ್ನೋದು ನಾವು ಮಾತಾಡ್ತಿರೋ ಇವಾಗ ಏನು ಮಾತಾಡ್ತಿರೋ ದಟ್ ಈಸ್ ನಾಟ್ ದಟ್ ಮಚ್ ಈಸಿ, ಬಿಕಾಸ್ ಅದಕ್ಕೆ ಆದಂಥ ಒಂದು ಪ್ರಾಪರ್ ಟೆಕ್ನಿಕಾಲಿಟೀಸ್ ಅಥವಾ ಟೆಕ್ನಿಕಲ್ ಸ್ಕಿಲ್ ಲೇಬರ್ಸ್ ಅಥವಾ ಸ್ಕಿಲ್ ಇಂಜಿನಿಯರ್ಸ್ಗಳು ಇರಬೇಕಾಗತ್ತೆ. Despite these benefits, FMS does have a certain limitation. In particular, this type of system can only handle a relative narrow range of part varieties, so it must be used for similar parts that require similar processing. Due to increased complexity and cost, FMS also requires longer planning development period than traditional manufacturing equipment. So usually FMS system anadan adopt maadkolodu eno antandre bari one line of product na yen madodakke implement maadkolodakke. Say for example, nan yavado one mobile manufacturing company anta andre, ನಾನು ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್
ಗೆ ಸಂಬಂಧಪಟ್ಟಂಗೆ ಏನೇ ಚೇಂಜಸ್ ಮಾಡಿಕೊಂಡ್ರು ನಾನಲ್ಲಿ ಎಫ್ ಎಮ್ ಎಸ್ ಅನ್ನೋ ಕಾನ್ಸೆಪ್ಟ್ನ ಇನ್ಕ್ಲೂಡ್ ಮಾಡ್ಕೋಬೋದು. ನಾನು ನನ್ನ ಕಂಪನಿ ಮೊಬೈಲ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೆ, ಅದಾದಮೇಲೆ ಯಾವುದೋ ಒಂದು ಕಾರ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೆ ಅಂತಂದರೆ ನಾನು ಈ ಎರಡನ್ನ ಪ್ರಾಡಕ್ಟ್ನ ಇಟ್ಕೊಂಡು ನಾನು ಒಂದೇ ಮೆಷಿನಲ್ಲಿ ಪ್ರೊಡ್ಯೂಸ್ ಮಾಡೋದಕ್ಕಾಗಲ್ಲ. ಸೊ ದಟ್ ಈಸ್ ಒನ್ ಡಿಸ್ಅಡ್ವಾಂಟೇಜ್. ಅಂದರೆ ಅರ್ಥ ಏನು, ಇಟ್ ಇಸ್ ರಿಲೇಟಿವ್ಲಿ ನ್ಯಾರೋ ರೇಂಜ್ ಪಾರ್ಟ್ ವೆರೈಟಿ ಅಂತ ಕರಿತೀವಿ. ಅಂದರೆ ಅರ್ಥ ಏನು, ಸಿಮಿಲರ್ ಪಾರ್ಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಮಾತ್ರ ಆಗುತ್ತೆ ಹೊರತು ನೀವು ಬೇರೆ ವೆರೈಟಿ ಆಫ್ ಡಿಫ್ರೆಂಟ್ ಲೈನ್ ಪ್ರಾಡಕ್ಟ್ನ ನೀವು ಮಾಡೋಕ್ಕಾಗಲ್ಲ. ಒಂದು ಸೆಕೆಂಡ್, ದೇರ್ ಇಸ್ ಎ ಇನ್ಕ್ರೀಸ್ ಆಫ್ ಕಾಂಪ್ಲೆಕ್ಸಿಟಿ, ಸೊ ಸ್ವಲ್ಪ ಕ್ರಿಟಿಕಲ್ ಇನ್ ನೇಚರ್. ಥರ್ಡ್ ಒನ್ ಇಸ್ ಕಾಸ್ಟ್, ಸೊ ನಿಮ್ಮ ಇದಕ್ಕೆ ಇಂಪ್ಲಿಮೆಂಟ್ ಮಾಡೋದಕ್ಕೆ ಆಗುವಂಥ ಖರ್ಚು ಏನಾಗಿರುತ್ತೆ ಜಾಸ್ತಿ ಇರುತ್ತೆ. ಬಿಕಾಸ್ ಅದಕ್ಕೆ ಆದಂಥ ಪ್ರಾಪರ್ ಸೆಟಪ್ ಸಿಸ್ಟಮ್ನ ಏನು ಮಾಡಬೇಕಾಗತ್ತೆ, ರೆಡಿ ಮಾಡ್ಕೊಳ್ಬೇಕಾಗತ್ತೆ. ದೆನ್ ಎಕ್ವಿಪ್ಮೆಂಟ್ ಯುಟಿಲೈಸೇಷನ್ ಫಾರ್ ಎಫ್ ಎಮ್ ಎಸ್ ಸಮ್ಟೈಮ್ ಇಸ್ ನಾಟ್ ಹೈ ಆಸ್ ಒನ್ ವುಡ್ ಎಕ್ಸ್ಪೆಕ್ಟ್. ಜಪಾನೀಸ್ ಫರ್ಮ್ಸ್ ಟೆಂಡ್ ಟು ಹ್ಯಾವ್ ಮಚ್ ಹೈಯರ್ ಎಕ್ವಿಪ್ಮೆಂಟ್ ಯುಟಿಲೈಸೇಷನ್ ರೇಟ್ ದ್ಯಾನ್ ಯು ಎಸ್ ಮ್ಯಾನುಫ್ಯಾಕ್ಚರ್ ಯುಟಿಲೈಸಿಂಗ್ ಎಫ್ ಎಮ್ ಎಸ್. ದಿಸ್ ಪ್ರಾಬ್ಲಮ್ ಇಸ್ ರಿಸಲ್ಟ್ ಆಫ್ ಯು ಎಸ್ ಯೂಸರ್ಸ್ ಅಟೆಂಪ್ಟ್ ಯುಟಿಲೈಸ್ ಎಫ್ ಎಮ್ ಎಸ್ ಫಾರ್ ಹೈ ವಾಲ್ಯೂಮ್ ಆಫ್ ಪ್ರೊಡಕ್ಷನ್ ಆಫ್ ಯು ಪಾರ್ಟ್ಸ್ ರಾದರ್ ದನ್ ಹೈ ವೆರೈಟಿ ಆಫ್ ಪ್ರೊಡಕ್ಷನ್. ಸೊ ಇವರು ಹೇಳ್ತಿರೋದು ಏನು ಅಂತಂದರೆ, ಈ ಒಂದು ಈ ಥರ ಎಫ್ ಎಮ್ ಎಸ್ ಸಿಸ್ಟಮ್ ಅನ್ನೋದು ವೆನ್ ಯು ಹ್ಯಾವ್ ಮೋರ್ ಅಮೌಂಟ್ ಆಫ್ ಪ್ರೊಡಕ್ಷನ್ ಇದ್ದಾಗ ಅಂಥ ಟೈಮಲ್ಲಿ ಏನು ಮಾಡ್ಕೋಬೋದು, ಇದನ್ನು ಯೂಸ್ ಮಾಡ್ಕೋಬೋದು. ಸ್ಮಾಲರ್ ಬ್ಯಾಚಸ್ ಅಥವಾ ಸ್ಮಾಲರ್ ಕ್ವಾಂಟಿಟೀಸ್ ಇದ್ದಾಗ ಸೊ ಇದು ಅಷ್ಟು ವರ್ಕ್ ಆಗಲ್ಲ ಅಂತ ಹೇಳ್ತಾರೆ. ದೆನ್ ಅದರ್ ಪ್ರಾಬ್ಲಮ್ಸ್ ಏನು ಹೇಳ್ತಾರೆ, ಒಂದು ಲ್ಯಾಕ್ ಆಫ್ ಟೆಕ್ನಿಕಲ್ ಲಿಟ್ರೆಸಿ ಅಂತೆ. ಸೊ ಅದಕ್ಕೆ ಬೇಕಾಗಿರುವಂಥ ಒಂದು ಪ್ರಾಪರ್ ರಿಕ್ವೈರ್ಡ್ ನಾಲೆಡ್ಜ್ ಇರಬೇಕು. ದೆನ್ ಮ್ಯಾನೇಜ್ಮೆಂಟ್ಗೆ ಇನ್ಕಾಂಪಿಟೆನ್ಸ್, ಕೆಲವೊಂದ್ಸಲ ಮ್ಯಾನೇಜ್ಮೆಂಟ್ ಇದಕ್ಕೆ ಪ್ರಾಪರ್ ಆಗಿರುವಂಥ ಒಂದು ಸಪೋರ್ಟನ್ನು ಕೊಡದೇ ಇರುವಂಥದ್ದು. ದೆನ್ ಪೂರ್ ಇಂಪ್ಲಿಮೆಂಟೇಷನ್ ಆಫ್ ಎಫ್ ಎಮ್ ಎಸ್ ಪ್ರೊಸೆಸ್, ಇಂಪ್ಲಿಮೆಂಟ್ ಮಾಡೋದಕ್ಕೆ ಅಂತ ಹೋಗೋದು ಬಟ್ ಅದನ್ನು ಪ್ರಾಪರ್ ಆಗಿ ಮಾಡದೇ ಇರುವಂಥದ್ದು. ಸೊ ಈ ಥರ ಕೆಲವೊಂದು ಡಿಸ್ಅಡ್ವಾಂಟೇಜಸ್ ಇರ್ತವೆ ಯಾವುದರಲ್ಲಿ, ನಿಮ್ಮ ಫ್ಲೆಕ್ಸಿಬಲ್ ಮ್ಯಾನುಫ್ಯಾಕ್ಚರಿಂಗ್ ಸಿಸ್ಟಮಲ್ಲಿ. ಇಫ್ ದ ಫರ್ಮ್ ಮಿಸ್ ಐಡೆಂಟಿಫೈಸ್ ಇಟ್ಸ್ ಆಬ್ಜೆಕ್ಟಿವ್ಸ್ ಆನ್ ಮ್ಯಾನುಫ್ಯಾಕ್ಚರಿಂಗ್ ಮಿಷನ್ ದಟ್ ಡಸ್ ನಾಟ್ ಮೇಂಟೈನ್ ಅ ಮ್ಯಾನುಫ್ಯಾಕ್ಚರ್ ಸ್ಟ್ರಾಟಜಿ ದಟ್ ಇಸ್ ಕನ್ಸಿಸ್ಟೆಂಟ್ ವಿತ್ ದ ಫರ್ಮ್ಸ್ ಓವರ್ಆಲ್ ಸ್ಟ್ರಾಟಜಿ, ಪ್ರಾಬ್ಲಮ್ಸ್ ಆರ್ ಇನ್ಎವಿಟಬಲ್. ಇಟ್ ಇಸ್ ಕ್ರೂಷಿಯಲ್ ದಟ್ ಅ ಫರ್ಮ್ಸ್ ಟೆಕ್ನಾಲಜಿ ಅಕ್ವಿಷನ್ ಡಿಸಿಷನ್ಸ್ ಬಿ ಕನ್ಸಿಸ್ಟೆಂಟ್ ವಿತ್ ಇಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಸ್ಟ್ರಾಟಜಿ. If a firm chooses to compete on the basis of flexibility rather than cost or quality, it may be candidate for flexible manufacturing, especially if it is suited for low to mid volume of production. This is particularly true if the firm is an industry where products change rapidly and ability to introduce new products may be more important than minimizing the cost. So, kelavan samayalli yenagta hogutte anta andre organizations ತುಂಬ ರ್ಯಾಪಿಡಾಗಿ ಏನಾದರೂ ಅವ್ರ ಪ್ರಾಡಕ್ಟ್ನ ಚೇಂಜಸ್ಗಳು ಮಾಡ್ತಾ ಇದ್ದಾರೆ ಅಂತ ಅಂದಾಗ ಅಂಥ ಟೈಮಲ್ಲಿ ನಿಮ್ಮ ಎಫ್ ಎಮ್ ಎಸ್ ಸಿಸ್ಟಮ್ ನೀವೇನು ಅಡಾಪ್ಟ್ ಮಾಡ್ಕೊಂಡಿದ್ದೀರಾ, ಸೊ ಅದು ಅಷ್ಟಾಗಿ ಏನಾಗಲ್ಲ, ಸೊ ನಿಮ್ಮ ವರ್ಕ್ ಆಗಲ್ಲ. ಬಿಕಾಸ್ ಹ್ಯೂಜ್ ಅಮೌಂಟ್ ಆಫ್ ಇನ್ವೆಸ್ಟ್ಮೆಂಟ್ ಹಾಕಿರ್ತೀರ, ಅದು ನಿಮಗೆ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವಲ್ಲಿ ಅದು ಸರ್ವ್ ಮಾಡೋ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ ಅಂತ ಹೇಳ್ತಾರೆ. ಆ್ಯಂಡ್ ಇಟ್ ಮೇ ನಾಟ್ ಬಿ ಅಪ್ಲೈ ಟು ಸಮ್ ಫರ್ಮ್ಸ್ ಅಂತ, ಕೆಲವೊಂದು ಫರ್ಮ್ಸ್ಗೆ ಅಪ್ಲೈ ಆಗಲ್ಲ ಅಂತಾರೆ. ಯಾಕೆ? ಬಿಕಾಸ್ ಸಿನ್ಸ್ ನ್ಯೂ ಟೆಕ್ನಾಲಜಿ ಇಸ್ ಕಾಸ್ಟ್ಲಿ ಆ್ಯಂಡ್ ರಿಕ್ವೈರ್ ಸೆವೆರಲ್ ಇಯರ್ಸ್ ಟು ಇನ್ಸ್ಟಾಲ್ and become productive, it requires supporting infrastructure and allocation of scarce resource implementation. ಅಂದರೆ ಅರ್ಥ ಏನು, ಸೊ ಇದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ತುಂಬ ಖರ್ಚಾಗುತ್ತೆ ಆ್ಯಂಡ್ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ಸೊ ಕೆಲವೊಂದು ಈ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಸ್ಕೇಲ್ ಎಂಟರ್ಪ್ರೈಸ್ ಅಂತ ನಾವೇನು ಕರಿತೀವಿ, ಸೊ ಅವ್ರಿಗೆ ಈ ಒಂದು ಪರ್ಟಿಕ್ಯುಲರ್ ಎಫ್ ಎಮ್ ಎಸ್ ಸಿಸ್ಟಮ್ನ ಅಡಾಪ್ಟ್ ಮಾಡ್ಕೊಳ್ಳೋದು ನಾಟ್ ದಟ್ ಮಚ್ ಆಫ್ ಈಸಿ ಅಂತ ಹೇಳ್ತಾ ಇದ್ದಾರೆ. ಫಾರ್ ಅದರ್ ಫರ್ಮ್ಸ್ ದೇರ್ ಪ್ರಾಡಕ್ಟ್ಸ್ ಮೇ ನಾಟ್ ರಿಕ್ವೈರ್ ಪ್ರೋಸೆಸ್ ಅಟ್ ದ ಟೆಕ್ನಾಲಜಿಕಲ್ ಲೆವೆಲ್ ಆಫ್ ಎಫ್ ಎಮ್ ಎಸ್. IBM found that redesigned printer was simple enough for high quality manual assembly and that manual assembly could be achieved at lower cost than automated assembly. So kelavansale that's what avaru illi heltirad enu antandre ellavu sa neevu ella companies golgu neevu idanna adopt maadkolodakkagala. So kelavansale enagutte resistance problem antandre immediate agi workers adanna accept maadkolodakke aagde iruvanta paristhitigalu baruvantaddu nimma ondu ಈ ಎಫ್ ಎಮ್ ಎಸ್ ಸಿಸ್ಟಮಲ್ಲಿ ಇರುವಂಥದ್ದು. ಬಿಕಾಸ್ ನಾನು ಒಂದು ಪರ್ಟಿಕ್ಯುಲರ್ ಲೈನಿಗೆ ಸ್ಟ್ರೆಚ್ ಕರೆಕ್ಟ್ ಮ್ಯಾಚ್ ಆಗಿರ್ತೀನಿ, ಬಟ್ ನಾನು ಇಮ್ಮಿಯೇಟಾಗಿ ಚೇಂಜ್ ಆಗಬೇಕು ಅಂತಂದರೆ ಸೊ ಐ ವಿಲ್ ನಾಟ್ ಬಿ ಏಬಲ್ ಟು ಯುನೋ ಚೇಂಜ್. ಸೊ ದ ಇನ್ಕ್ರೀಸ್ ಅವೈಲೇಬಲ್ ಆಫ್ ಫ್ಲೆಕ್ಸಿಬಲ್ ಮ್ಯಾನ್ ಟೆಕ್ನಾಲಜಿ ವಿಲ್ ಗಿವ್ ಮಲ್ಟಿ ಪ್ರಾಡಕ್ಟ್ ಫರ್ಮ್ಸ್ ಮೋರ್ ಚಾಯ್ಸಸ್ ಆಫ್ ಹೌ ಟು ಡಿಸೈನ್ ಪ್ರಾಡಕ್ಟ್ ಫೆಸಿಲಿಟೀಸ್, ಹೌ ಟು ಅಸೈನ್ ಪ್ರಾಡಕ್ಟ್ಸ್ ಟು ಫೆಸಿಲಿಟಿ ಆ್ಯಂಡ್ ಹೌ ಟು ಶೇಪ್ ದ ಕೆಪಾಸಿಟಿ ಅಮೌಂಟ್ ಪ್ರಾಡಕ್ಟ್. ಅಂದರೆ ಅರ್ಥ ಏನು, ಎಫ್ ಎಮ್ ಎಸ್ ಅನ್ನೋದು ನಾವು ಎಷ್ಟು ನಾವು ಡಿಸ್ಅಡ್ವಾಂಟೇಜ್ ಹೇಳ್ತೀವೋ ಅದಕ್ಕಿಂತ ಹೆಚ್ಚಾಗಿ ಏನಾಗಿದೆ, ನಿಮ್ಮ ಪಾಸಿಟಿವ್ ಪಾಯಿಂಟ್ಸ್ಗಳು ಜಾಸ್ತಿ ಇರೋದ್ರಿಂದ. ಸೊ ಐ ಥಿಂಕ್ ದಿಸ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ದ ಆರ್ಗನೈಸೇಷನ್ ಇಫ್ ದೇ ಇಂಪ್ಲಿಮೆಂಟ್ ದಿಸ್ ಎಫ್ ಎಮ್ ಎಸ್ ಸಿಸ್ಟಮ್ ಅಂತ ಹೇಳ್ತಾರೆ. ಸೊ ದಿಸ್ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಇಸ್ ಓನ್ಲಿ ಫಾರ್ ಥಿಯರಿಟಿಕಲ್ ಪರ್ಪಸ್. ಐ ಥಿಂಕ್ ನಿಮಗೆ 6 ಮಂತ್ಸ್ಗೆ 2 ಮಂತ್ಸ್ಗೆ ಕೇಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಥ್ಯಾಂಕ್ ಯು.